ಸದರಿ ಕೊಲೆ ಪ್ರಕರಣದ ಸರಿಯಾದ ಸಾಕ್ಷ್ಯಾಧಾರ ಸರ್ಕಾರಿ ಅಭಿಯೋಜಕರು ವಿಫಲ ಪ್ರಕರಣದ ಆರೋಪಿಗಳಾದ ಕಾಂತ ಮುಸ್ತಫಾರನ್ನು ಈ ಪ್ರಕರಣದಿಂದ ಈ ಕೋರ್ಟ್ನಲ್ಲಿ ಪ್ರಕರಣವೊಂದರ ತೀರ್ಪು ನಾಲ್ಕು ಆರೋಪಿಗಳನ್ನು ಖುಲಾಸೆಗೊಳಿಸಿ ಹೇಳಿದ್ರೆ ನಿಮಗೆ ಪೂರ್ತಿ ಆರೋಪಿಗಳು ಯಾರ ಕೊಲೆಗೆ ಸಂಬಂಧಪಟ್ಟಿದ್ದಾಯ್ತು ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಆ ಸಮಾಜಕ್ಕೆ ಬೇಕಾದ ಆತ ಕೂಡ ಒಬ್ಬ ಅವನ ಸಾವಿಗೆ ಇಲ್ಲ ಅವ್ರಿಗೆ ಬದುಕೋ ಅಂತ ಅವಕಾಶ ಆಯ್ತು ಅದನ್ನು ತಾವೇ. ಆದರೆ ಕಾಲ ನಡೆದ ವಿಚಾರಣೆಯಲ್ಲಿ ಆಗಿ ಆದರೆ ಅದಕ್ಕೆ ಅವರನ್ನು ಅದನ್ನು ಸಾಬೀತುಪಡಿಸೋದು ಪೊಲೀಸರು ಸರ್ಕಾರಿ ವಕೀಲರು. ಸೊ ಬಿಡುಗಡೆ ಆದವ್ರ ಮುಂದಿನ ಜೀವನ ಅವ್ರು ಬದಲಾಗ್ತಾರ? ಅಮ್ಮ ನಾನು ಬರ್ತೀನಿ, ಚಿತ್ರಾನ್ನ ಮಾಡಿದ್ದೀನಿ, ಆಫೀಸ್ ಕ್ಯಾಂಟೀನ್ ಅಲ್ಲೇ ತಿನ್ಕೊಂತೀನಿ, ಮಲ್ಕೊಂಡಿದ್ದಾನೆ ಎದ್ದಿಲ್ಲ ಇನ್ನು. ದಿನ ಇದೆ ಅಂತ ಅನಿವಾರ್ಯ ನಿನಗೆ ಏನು? ಇಟ್ಸ್ ಓಕೆ. ಇವತ್ತು ಬೇಗ ಹೊರಟ್ರಾ? ಹೋಗ್ಲಿ, ಇವತ್ತು ರಾತ್ರಿ ಟೈಮ್ ಪ್ರಕಾರ ಕಂಪ್ನಿ ಕೆಲಸ ಮಾಡ್ತಾ ಇಲ್ಲ. ಹೊರಟಿದ್ನಲ್ಲ ಆ ರಾಜವಿಂದರ್ ಇಬ್ಬರು, ನಾನು ಹೀಗೆ ಡಬ್ಬಲ್ ಡ್ಯೂಟಿ ಬರ್ಲಾ? ಇಪ್ಪತ್ತು ಲಕ್ಷ ಬೇಕಾಗುತ್ತೆ, 10 ಲಕ್ಷ ಅಡ್ಜಸ್ಟ್ ಮಾಡಿದ್ದೀನಿ, ಇನ್ನೊಂದು 10 ಲಕ್ಷ. 10 ಲಕ್ಷನ? ನಾನು ಹೇಗೋ ಮಾಡ್ತೀನಿ, ನೀವೊಂದು ಒಳ್ಳೆ ಇಬ್ಬರು ಸಂತೋಷನೇ ನಮಗೆ ಬಹಳ ಮುಖ್ಯ. ನಾನು ಹಣ
ಈ ಅಕ್ಷತಾ ಒಬ್ಳು ಗಂಡ ಚಂದ್ರಕಾಂತ. ಆದ್ರೆ ಈ ಮನುಷ್ಯನ ಹೆಗ್ಲೆ ಇರಿದ್ರೆ ಹಾಗೆ ಅವ್ರಿಗೆ ಎಷ್ಟೇ ಬೇಕು ಅನ್ನೋ ಆಸೆ ಶುರು ಆಗುತ್ತೆ. ಚಂದ್ರಕಾಂತ ತನ್ನ ಮಾವನ ಹತ್ರ ಗಾಳ ಹಾಕ್ತಾನೆ ಬರ್ದು ಅನ್ನೋದು ಅವನಿಗೆ ಇವನಿ ದುರಾಸೆ ಅಥವಾ ಯಾವ್ದಾರು ಅನಾಹುತಕ್ಕೆ. ಮತ್ತೆ ಅಕ್ಷತಾ, ಅಕ್ಷತಾ ಏನು? ಓ, ಎಲ್ಲಿಗೆ? ಇಲ್ಲೊಂದು ಸೈನ್ ಮಾಡು. ನಾನು ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡಿ ಸೈನ್ ಮಾಡು. ನಾನು ಯಾಕಂದ್ರೆ ನಮ್ಮ ಅಪ್ಪನ ಹತ್ರ ಕೊಂಡು 10 ಲಕ್ಷದಲ್ಲಿ ಕಾರ್ ಇನ್ ಯಾವ ಶೋಕಿಗೆ ಅಂತ ಲೋನ್ ತಗೋತಿ? ಅದೆಲ್ಲ ಯಾಕೀಗ? ನಾನು ಮಾಡಲ್ಲ. ಹಠ ಮಾಡ್ಬೇಡ. ನನ್ಗೆ ಮಾಡಲ್ಲ. ನನ್ಗೂ ಇದಕ್ಕೂ ಯಾವ ಇನ್ವಾಲ್ವ್ ಆಗಲ್ಲ. ಅಕ್ಷತಾ, ಅಕ್ಷತಾ, ನನ್ ಮಾತು ಕೇಳ. ನೋಡ್ತಾ ಇದ್ದೀನಿ, ನಾನು ಬರೋ ಇಲ್ಲ ಅಂದ್ರೆ ನಾ ಸುಮ್ಮನೆ. ರೀ ಮಾಡಿಲ್ಲ, ನಾನ್ ಮಾಡಿದ್ರು ಫೋನ್ ಟ್ರೈ ಮಾಡಿ. ಯಾಕೆ ತೆಗಿತಾ ಇಲ್ಲ? ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ. ಇವತ್ತಿಗೆ ಅಕ್ಷತಾ ನಮ್ ಫೋನು ರಿಸೀವ್ ಮಾಡಲ್ಲ. ನಾನು ತುಂಬಾ ಸಲ ಟ್ರೈ ಸಿಗ್ತಾನೆ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೇಗೆ? ಸರಿ, ಅಟ್ ಲೀಸ್ಟ್ ಎಲ್ಲಿದ್ದಾಳೆ ಅಂತ ಹುಡುಕ. ಒಂದು ವಿಧಾನ ನಿಮ್ಮ ಹತ್ರ ಹೇಳ್ರಿ, ಪರವಾಗಿಲ್ಲ. ರಾಜ್ವಿಂದರ್ ಅಂತ ಕಾಣಿಸ್ತಾ ಇಲ್ಲ. ಮಾವ, ಸಂಬಂಧ ಇತ್ತು. ನಿಜ. ಒಂದ್ ಕಡೆ ಚಂದ್ರಕಾಂತ ಲೋನ್ ಫಾರ್ಮ್ಗೆ ಇದಾದಕ್ಕೆ ನಾಪತ್ತೆ ಆಗ್ತಾಳೆ, ತನ್ನ ಹೆಂಡತಿ ಟ್ರಿಪ್ ಹೋಗೋದ್ರ ಹೇಳ್ತಾನೆ, ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ಆಗ ಚಂದ್ರಕಾಂತ್ ಸಂಬಂಧದ ಬಗ್ಗೆ ಹೇಳ್ತಾರೆ. ಇದನ್ನು ಕೇಳಿದ ಆಕೆ ಅಪ್ಪ ಅಮ್ಮ ಆದರೂ ಅವರು ಕೊಡೋದಕ್ಕೆ ಬರ್ತಾರೆ. ಅವಳು ಈ ಲೆವೆಲ್ ನೋಡಿದ್ರಮ್ಮ, ಅವಳ ಬುದ್ಧಿ ಸಿಗ್ಲಿ ಸ್ವಲ್ಪ ಸುಮ್ಮನೆ ಇರ್ರಿ ಅಂತ ಎನ್ಕ್ವೈರಿ ಮಾಡ. ಈ ತರ ಚುಚ್ಚಿ ಚುಚ್ಚಿ ಮಾತಾಡ. ಹಲೋ ಮಿಸ್ಟರ್ ಚಂದ್ರ. ಬನ್ನಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ, ಏನಾದ್ರೂ ಗೊತ್ತಾಯ್ತಾ? ನಾವು ಟ್ರೇಸ್ ಮಾಡಿದ್ದೀವಿ. ಸದ್ಯಕ್ಕೆ ಆ ಎರಡು ನಂಬರ್ ಲೋಕ ಬಸ್ತಿದೆ. ಪಂಜಾಬ್
ಅಲ್ಲೇ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರೋ ರಾಜೇಂದ್ರ ಶೆಟ್ಟಿ ಅಂತ ರಾಜ್ ಅನ್ನೋನ ಕೊಲೆ ಮಾಡ್ತಿರ್ತಾನೆ, ಬಳಸ್ಕೊಂಡಿದ್ದೆ ಈ ಚಂದ್ರಕಾಂತ್ ಅವರೆಲ್ಲ ನಿರಪರಾಧಿಗಳು ಅಂತ ಬಿಡುಗಡೆ. ಆಮೇಲೆ ಆ ಸುಪಾರಿ ಬೆಂಗಳೂರಿಗೆ ಬಂದು ಹೋಟೆಲ್ ಬಿಸ್ನೆಸ್ ಶುರು ಮಾಡೋದು. ಹಾಗಾದ್ರೆ ಈ ಓಕೆ ಸರ್ ಅಂದ ಮತ್ತೆ ರಾಜವಿಂದರ್ ಪಂಜಾಡಿ ಅವ್ರು ಬೆಂಗಳೂರು ರೀಚ್ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ನಮ್ಮವರು ಬಸ್ ಸ್ಟಾಪ್ ಹತ್ರ ಮನೆ ಹತ್ರ ಇದ್ದಾರೆ, ಅವ್ರು ಬಂದಿದ ತಕ್ಷಣ ಇಲ್ಲಿ ಅಕ್ಷತಾ ಮೊಬೈಲ್ ಆದ್ರೆ ಆಕೆ ಇಲ್ಲ, ಎಲ್ಲಿ ಅವಳು? ಸರ್ ನಾನು ಅವಳು ಅಲ್ಲೊಂದ್ ಕಡೆ ಮಿಸ್ ಆಗ್ಬಿಟ್ಲು, ಅವಳು ಅದರಲ್ಲಿ ಸಿಗ್ಲಿಲ್ಲ. ಅವಳು ಸರ್ ಹೇಳ್ತಿದ್ದೀನಿ ಸರ್, ಅವಳು ಅಲ್ಲೇ ಮಿಸ್ ಆಗಿದ್ದ ನಿಜ ಇದು ಅಲ್ವಾ? ಪುಟ್ಟು ಮಾವ ಹೇಳ್ತಾ ಇದ್ದಾಳೆ ಮಗನ ಬಿಟ್ಟು ಹೋಗೋದಕ್ಕೆ. ಚಂದ್ರಕಾಂತ್ ಸರ್ ಗುದ್ಲಾ ಸಾಹೇಬ್ರು ಕರೀತಾ ಇದ್ದಾರೆ, ಅವಳ ವಿಷಯ ಏನಾದ್ರೂ ಗೊತ್ತಲ್ಲ ಹೇಳ್ತಾರೆ ಬನ್ನಿ. ಅದೇನು ಅಂತ ನೋಡ್ಕೊಂಬ ಸರಿ ಬನ್ನಿ. ಹಲೋ ಇನ್ಸ್ಪೆಕ್ಟರ್. ಹಲೋ ನಿಂತಿರಿ ಅಲ್ಲಿ ನೋಡಿ ಯಾರು ಬಂದ. ಆಗ್ತಾ ಇದೆಯಾ ಇಲ್ಲ ಶಾ ನಮ್ಗೆಲ್ಲ ಆದ್ರೂ ಇದಕ್ಕೆ ಅದಕ್ಕೆ ಅಂತ ಏನೇನು ನಡೀತು ಅಂತ ಏನೋ ನೋಡ್ತೀಯಾ ಹೇಳ. ಅವತ್ತು ನನಗೆ ಟೆನ್ಷನ್ ಕೋಪ ಅಕ್ಷತ ಎಲ್ಲಿದ್ಯಾ ನೀನೇ ನಾನು ಪ್ಲೀಸ್ ಕಣೋ ನಾನು
ಕೊಲೆ ಮ್ಯಾಟ್ರ್ ಇದು. ನಿನ್ಗೇನ್ ಬೇಕು ಹೇಳು, ನಾನ್ ಕೊಡ್ತೀನಿ ಕೊಡು, ಪ್ಲೀಸ್ ಕಣ. ನಾನ್ ಸಿಕ್ಕಾಗಲ್ಲ ರಾಜ್, ಬರ್ಕೊಡ್ತೀನಿ ಕಣ, ಹೋಗೋಣ, ಬರ್ಕೊಡ್ತೀನಿ ಕಣ, ಹೆಲ್ಪ್ ಮಾಡ್ತೀನಿ, ಎತ್ಕೋ ಬಾಡಿ ಸರ್. ಬೈ ಮಿಸ್ ಆಗಿ ಅವಳು ಸತ್ತೋಗ್ಬಿಟ್ಲು, ನನಗೆ ಕಾಕೊಂಬಿಡ್ತೀನೋ ಅನ್ನೋ ಭಯದಲ್ಲಿ ಇವನನ್ನ ಕರೆಸಿ ಬಗ್ಗೆ. ರಾಜವಿಂದರ್, ಆಕೆ ಬಾಡಿನ ಏನ್ ಮಾಡ್ದೆ? ಅಲ್ಲಿಂದ ಹೊರಟ ಮೇಲೆ ಬರುತ್ತೆ ಅನ್ನೋ ಆಸೆಗೆ ದಿನ ಎಲ್ಲಾದ್ರೂ ಹೋಗೋಣ ಅಂತ ಪಂಚ. ಈ ಕೊಲೆ ನಾನು ಮಾಡಿಲ್ಲ, ಕೊಲೆಗೆ ಸಹಾಯ ಮಾಡೋದು. ಈ ಹಿಂದೆ ವ್ಯಕ್ತಿನ ಕೊಲೆ ಮಾಡಿ ನೀನ ಹೆಣ್ತೀನ ಮೋಸ್ಟ್ಲಿ ನನ್ಗನ್ಸುತ್ತೆ ಸಿಕ್ಕಿದ್ದು ಶಿಕ್ಷೆ ತುಂಬಾ ಶಿಕ್ಷೆ ಜಾಸ್ತಿ ಸಿಗೋಗ್ ಮಾಡ್ತ. ಯಾಕೆ ಹೇಳು, ಸಾಕ್ಷಿ ತುಂಬಾ ಬಲವ. ಆಸೆ ದುರಾಸೆ ದುರಾಲೋಚನೆ ಅವ್ರ ಜೀವನದಲ್ಲಿ ಖುಷಿ ಖುಷಿ ಇದು ಯಾರಿಗೆ ಅರ್ಥ ಆಗಲ್ವೋ. ಮತ್ತೆ ರಾಜವೇಂದ್ರ ಹಾಳು ಮಾಡ್ಕೊಳ್ತಾರೆ, ಇವ್ರಿಗೆ ಶಿಕ್ಷೆ ಆಗತ್ತೆ. ತಪ್ಪು ಮಾಡ್ದಲ್ಲೇ ಇರೋ ಅನ್ಯಾಯ